ನಾನು ನಾಯ್ಡು, ರಾಜ ನನ್ನ ಹತ್ರನೇ ಇದ್ದಾನೆ, ನೀನೇ ಹೆಚ್ಚಿಗೆ ಹೆಣ ತಗೊಂಡಿದ್ಯಾ ಅಂತ ಹೇಳ್ತಿದ್ದಾನೆ. ಈಗ ಅವನು ಹಾಗೆ ಹೇಳ್ತಾನೆ ನಾಯ್ಡು, ಹೇಳ್ದೆ ಇನ್ನೇನ್ ಮಾಡ್ತಾನೆ? ಅಲ್ಲ, ನೀ ದುಡ್ಡು ಕೊಟ್ಟದ ಅವನಿಗೆ ತಾನೆ, ಮತ್ತೆ ನನ್ನ ಹತ್ರ ಯಾಕೆ ಬರುತ್ತೆ? ನೋಡ್ ನಾಯ್ಡು, ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ, ಬಿಡ್ಬೇಡ ಅವನ್ನ. ನಿನ್ ಹಣ ವಾಪಸ್ ಬರಕ್ಕೆ ಒಂದಲ್ಲ ಒಂದ್ ದಾರಿ ಕಂಡು ಹಿಡ್ದೆ ಹಿಡ್ತಾನೆ, ಹಿಡಿಲೇಬೇಕು. ಏನಂತೀಯ? ಕೇಳಿಸ್ಕೊಂಡಿಯ ನಿನ್ ಫ್ರೆಂಡ್ ಹೇಳಿದ್ದನ್ನ? ಅವನು ಸುಳ್ಳು ಹೇಳ್ತಾ ಇದ್ದಾನೆ ನಾಡು, ದುಡ್ಡೆಲ್ಲ ಅವನೇ ತಿಂದಾಕಿದ್ದು. ಈಗ ನನ್ನ ಮೇಲೆ ಹೇಳ್ತಾ ಇದ್ದಾನೆ. ನಾನು ವ್ಯವಹಾರಸ್ಥ, ನನ್ನ ಸೆಂಟಿಮೆಂಟ್ಸ್ ಏನಾದ್ರೂ ಇದ್ರೆ ಅದು ನನ್ನ ಹಣದ ಬಗ್ಗೆ ಮಾತ್ರ. ನೀನು ನನ್ನ ಹತ್ರ ಹಣ ತಗೊಂಡಿದೀಯ, ಅದನ್ನ ವಾಪಸ್ ಕೊಡ್ಲೇಬೇಕು ಅಷ್ಟೇ. ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನು ಒಂದು ವೇಳೆ ಕೊಡದೇ ಇದ್ರೆ ನಾನ್ ತುಂಬಾ ಕೆಟ್ಟದಾಗ ನಡ್ಕೋಬೇಕಾಗುತ್ತೆ. ಅದು ಯಾರಾದ್ರೂ ಸಹಾಯ ಮಾಡೋರು ಇದ್ರೆ ಹುಡುಕೋ, ಅದು ಆ ದೇವ್ರೇ ಆದ್ರೂ ಸರಿ. ಅಲ್ಲಿವರೆಗೂ ನಾನ್ ನಿನ್ನನ್ನು ಬಿಡೋದಿಲ್ಲ. ಯಾರು ನೀವು? ಏನ್ ಬೇಕಾಗಿತ್ತು? ರಾಜನ ಅಣ್ಣ ನಾನು. ಅವನ್ನ ಕರ್ಕೊಂಡು ಹೋಗೋಮ ಅಂತ ಬಂದೀನಿ. ಕರ್ಕೊಂಡು ಹೋಗ್ಬೋದು, ನನ್ನ ಹಣ ಕೊಟ್ಟ ಮೇಲೆ. ಎಷ್ಟು ಕೊಡ್ಬೇಕು? 3,25,00,000 ಕೊಡ್ಬೇಕು ಬಡ್ಡಿ ಸೇರಿಸಿ. ಇದೆಯಾ ನಿನ್ನ ಹತ್ರ? ಈಗೊಂದು 50,00,000 ಕೊಡ್ತೀನಿ, ಉಳಿದಿದ್ದಕ್ಕೆ ಬರ್ಕೊಡ್ತೀನಿ. ಬರ್ಕೊಡ್ತೀನಿ ಅಂದ್ರೆ? ಅವ್ರು ಹೇಳಿದ್ದು ಪ್ರಾಮಿಸರಿ ನೋಟ್ ಅಂತ. ಪ್ರಾಮಿಸರಿ ನೋಟ್ ಆದ್ರೆ ನನಗ ಓಕೆ. ಅಯ್ಯೋ ದೇವ್ರೇ, ಇಷ್ಟು ಬೇಗನೆ ಸೆಟ್ಲ್ಮೆಂಟ್ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ತಗೊಳ್ಳಿ, ಸೈನ್ ಮಾಡಿ. ನನ್ ತಮ್ಮ ಎಲ್ಲೇ? ಏ, ರಾಜ ಅವ್ರನ್ನ ಕರ್ಕೊಂಬನ್ರು. ಇವೆಲ್ಲ ಏನು ಗಾಯಗಳು ನಾಯ್ಡು ಸಾರು? ಏನಿಲ್ಲ, ನಮ್ ಹುಡುಗರು ನಿಮ್ ಹುಡುಗನ ಜೊತೆ ಸ್ವಲ್ಪ ಆಟ ಆಡ್ಕೊಂಡಿದ್ದಾರೆ ಅಷ್ಟೇ. ಆಟ ಆಡಿರೋರು ಇವರೇ ಅನ್ಕೋತೀನಿ. ಹೌದು, ಇವ್ರಗಳ ಜೊತೆ ನಾನೊಂದು ಸಣ್ಣ ಆಟ ಆಡಿದ್ರೆ ನಿಂದೇನು ಅಡ್ಡಿ ಇಲ್ಲ. ಆಟ ಯಾವಾರ ಎಲ್ಡು ಒಂದು ಮಾಡಬೇಡಲಿ, ಎಲ್ರಾಗೂ ಸೋಲ್ಬಹುದು. ಅದ್ರಾಗೂ ಈ ಬಳ್ಳಾರಿ ನಾಗ ಎದುರಾಳಿ ಆಗಿದ್ನಂದ್ರೆ ಎತ್ತಿ ಬಡಿತಾನ ದನಕ್ ಬಡ್ದಂಗ. ಅಗಸಿ ಬಾಗಲಾದಿತ್ತು ನಾಗ, ಬಳ್ಳಾರಿ ನಾಗ.